ಕಾಲ್ ಮಾಡಿ ವೋಟ್ ಮಾಡಿ ನಿಮ್ಮ ಆಯ್ಕೆಯನ್ನು ತಿಳಿಸಿ ಅಂತ ಪವರ್ ಟಿವಿ ನಡೆಸ್ತಾ ಇರುವಂತ ಚುನಾವಣಾ ಪೂರ್ವ ಅತಿ ದೊಡ್ಡ ಸಮೀಕ್ಷೆಗೆ ಎಂದಿನಂತೆ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇತ್ತು ಆದರೆ ಪವರ್ ಟಿವಿ ಇನ್ನೊಂದು ಸಮೀಕ್ಷೆಯನ್ನು ಆರಂಭ ಮಾಡ್ತು ಯಾರು ಆಗ್ತಾರೆ ಮುಖ್ಯಮಂತ್ರಿ ಅನ್ನುವಂತ ಸಮೀಕ್ಷೆಯನ್ನು ಆರಂಭ ಮಾಡಿತ್ತು ಈ ಮೆಗಾ ಸಮೀಕ್ಷೆಗೆ ಸದ್ಯ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ ಮಿಸ್ಡ್ ಕಾಲ್ ಕೊಡುವಂತ ಮೂಲಕ ಅಭಿಪ್ರಾಯವನ್ನ ಮತದಾರ ಪ್ರಭು ದಾಖಲಿಸ್ತಾ ಇದ್ದಾರೆ ಯಾರು ಆಗ್ತಾರೆ ಮುಖ್ಯಮಂತ್ರಿ ಮೆಗಾ ಸಮೀಕ್ಷೆಗೆ ಭರ್ಜರಿ ರೆಸ್ಪಾನ್ಸ್ ಸಿಕ್ತಾ ಇದೆ ಮಿಸ್ಡ್ ಕಾಲ್ ನೀಡುವಂತ ಮೂಲಕ ಅಭಿಪ್ರಾಯವನ್ನ ಮತದಾರರು ದಾಖಲಿಸ್ತಾ ಇದ್ದಾರೆ ಇದುವರೆಗೂ ಕೂಡ 1 ಲಕ್ಷ ದಾಟಿದೆ ಮಿಸ್ಡ್ ಕಾಲ್ ನ ಸಂಖ್ಯೆ ಫೆಬ್ರವರಿ 24 ರ ಬೆಳಗ್ಗೆ 6 ಗಂಟೆಯಿಂದ ಈ ಸಮೀಕ್ಷೆ ಆರಂಭ ಆಗಿತ್ತು ನಾಳೆ ರಾತ್ರಿ 12 ಗಂಟೆವರೆಗೂ ಕೂಡ ಮಿಸ್ಡ್ ಕಾಲ್ ಕೊಡೋದಕ್ಕೆ ಅವಕಾಶ ಇರುತ್ತೆ ಪವರ್ ಟಿವಿ ಗೆ 33 ಗಂಟೆಗಳಲ್ಲಿ ಬರೋಬ್ಬರಿ 142074 ಮಿಸ್ಡ್ ಕಾಲ್ ಗಳು ಬಂದಿದ್ದಾವೆ ನಿನ್ನೆಯಿಂದ ದಾಖಲೆ ಪ್ರಮಾಣದಲ್ಲಿ ಅಭಿಪ್ರಾಯವನ್ನ ದಾಖಲಿಸ್ತಾ ಇದ್ದಾರೆ ಜನಸಾಮಾನ್ಯರು ಕ್ಷಣ ಕ್ಷಣಕ್ಕೂ ಕೂಡ ಕುತೂಹಲ ಹೆಚ್ಚಿಸ್ತಾ ಇದೆ ಈ ಸಮೀಕ್ಷೆಯ ಅಂಕಿ ಅಂಶ ನಿಜಕ್ಕೂ ಕೂಡ ಬಹಳಷ್ಟು ಕ್ಯೂರಿಯಾಸಿಟಿಯನ್ನ ಬಿಲ್ಡ್ ಮಾಡ್ತಾ ಇದೆ ಅಂಡ್ ಈ ಸಮೀಕ್ಷೆಗೆ ರಾಜ್ಯದಾದ್ಯಂತ ಅಭೂತಪೂರ್ವ ರೆಸ್ಪಾನ್ಸ್ ಸಿಗ್ತಾ ಇದೆ ಎಸ್ ಈ ವಿಚಾರವಾಗಿ ಮಾತನಾಡ್ತಾ ಹೋಗ್ತೀನಿ ನಮ್ಮ ಔಟ್ಪುಟ್ ಹೆಡ್ ಸುರೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಸುರೇಶ್ ಪವರ್ ಟಿವಿಯ ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನಕ್ಕೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ರಾಜ್ಯದ ಜನ ರೆಸ್ಪಾನ್ಸ್ ಅನ್ನು ನೀಡಿದ್ರು ರಾಜಕಾರಣಿಗಳನ್ನು ಕೂಡ ಆ ಕಾರ್ಯಕ್ರಮ ಮೆಚ್ಚಿಕೊಂಡಿದ್ರು ಈಗ ಪವರ್ ಟಿವಿ ಇನ್ನೊಂದು ಸಮೀಕ್ಷೆ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಇನ್ನೊಂದು ಸಮೀಕ್ಷೆ ಆರಂಭ ಮಾಡಿತ್ತು ಅದೇ ಯಾರಾಗ್ತಾರೆ ಮುಖ್ಯಮಂತ್ರಿ ಮಿಸ್ಡ್ ಕಾಲ್ ಕೊಡುವಂತ ಮುಖಾಂತರ ನಿಮ್ಮ ಅಭಿಪ್ರಾಯವನ್ನ ದಾಖಲಿಸಿ ಅಂತ ಹೇಳಿ ಒಂದೊಂದು ನಂಬರ್ ಅನ್ನು ಕೊಟ್ಟಿತ್ತು ಸೋ ಈಗ 1 ಲಕ್ಷ ದಾಟಿದೆ ಈ ಮಿಸ್ಡ್ ಕಾಲ್ ಸಂಖ್ಯೆ ಏನು ಹೇಳ್ತೀರಿ ಪ್ಲೀಸ್ ಗೋ ಹೆಡ್ ಸುರೇಶ್ ಎಸ್ ಸಿಂಧೂರ ಪವರ್ ಟಿವಿ ಯಾವಾಗಲೂ ಕೂಡ ಜನಮಾನಸದಲ್ಲಿ ಹೊಸ ಪ್ರಯೋಗಗಳ ಮೂಲಕ ಹೆಸರುವಾಸಿಯಾಗಿರತಕ್ಕಂತದ್ದು ಜನಮಾನಸದಲ್ಲಿ ಇರತಕ್ಕಂತ ಒಂದು ಚಾನೆಲ್ ಪವರ್ ಟಿವಿ ಸೋ ಈಗಾಗಲೇ ನಾವು ರಾಜಕೀಯ ಸುದ್ದಿಗಳ ವಿಚಾರ ಇರಬಹುದು ಹಾಗೇನೆ ಈ ಕ್ಷೇತ್ರಗಳಲ್ಲಿ ಯಾರು ಅಭ್ಯರ್ಥಿ ಗೆಲ್ಲಬಹುದು ಅನ್ನೋದರ ಬಗ್ಗೆ ಜನರ ಅಭಿಪ್ರಾಯವನ್ನ ನಾಡಿನ ಜನರ ಮುಂದೆ ಇಡುವಂತದ್ದು ರಾಜಕೀಯ ಪಕ್ಷಗಳು ಕೂಡ ಜನರ ನಾಡಿ ಮಿಡಿತವನ್ನ ತಿಳಿಸುವಂತ ಪ್ರಯತ್ನವನ್ನ ಮಾಡಿದೆ ಮತ್ತು ರಾಜ್ಯದಲ್ಲಿ ಜನರಿಗೆ ಈಗಾಗಲೇ ಇರುವಂತ ಗೊಂದಲ ಕಾಂಗ್ರೆಸ್ ಗೆ ವೋಟ್ ಹಾಕಬೇಕಾ ಬಿಜೆಪಿ ಗೆ ವೋಟ್ ಹಾಕಬೇಕಾ ಜೆಡಿಎಸ್ ಗೆ ವೋಟ್ ಹಾಕಬೇಕಾ ಅಥವಾ ಬೇರೆ ಪಕ್ಷಗಳಿಗೆ ಇರಾರು ಹೊಸದಾಗಿ ಬರ್ತಾ ಇರೋ ಪಕ್ಷಗಳಿಗೆ ವೋಟ್ ಹಾಕಬೇಕಾ ಅನ್ನೋ ಗೊಂದಲದಲ್ಲಿ ಏನು ಜನ ಇದ್ರು ಅದಕ್ಕೂ ಕೂಡ ಉತ್ತರ ಕಂಡುಕೊಳ್ಳೋ ನಿಟ್ಟಲ್ಲಿ ನಮ್ಮ ಒಂದು ಸಮೀಕ್ಷೆಯ ರಿಪೋರ್ಟ್ ಅವರಿಗೆ ಒಂದು ಉತ್ತರವನ್ನು ತೋರಿಸ್ತಾ ಇದೆ ಅದರ ಮುಂದುವರೆದ ಭಾಗವಾಗಿ ಯಾರಾಗ್ತಾರೆ ಮುಖ್ಯಮಂತ್ರಿ ಅನ್ನುವಂಥ ಒಂದು ವಿಶೇಷವಾಗಿರುವಂಥ ಸಮೀಕ್ಷೆಯನ್ನು ಕೂಡ ನಾವು ನಡೆಸ್ತಾ ಇದ್ದೀವಿ ನಿನ್ನೆಯಿಂದ ನಿನ್ನೆ ಬೆಳಗ್ಗೆ 6 ಗಂಟೆಯಿಂದ ಆರಂಭವಾಗಿರುವಂಥ ಈ ಮೆಗಾ ಸರ್ವೆಗೆ ಸಾಕಷ್ಟು ಜನ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ ನಾಡಿನಾದ್ಯಂತ ಕೂಡ ಜನ ಮಿಸ್ ಕಾಲ್ ಅನ್ನು ಕೊಡೋ ಮೂಲಕ ತಮ್ಮ ಅಭಿಪ್ರಾಯವನ್ನು ದಾಖಲು ಮಾಡ್ತಾ ಇದ್ದಾರೆ ನೋಡಿ ಇಲ್ಲಿ ಕರೆ ಮಾಡಿದ ಸಂದರ್ಭದಲ್ಲಿ ಅದು ನಾವು ಕಾಲ್ ಮಾಡಿ ವೋಟ್ ಮಾಡಿ ಆ ಸಂದರ್ಭದಲ್ಲಿ ಆದರೆ ಸಾಕಷ್ಟು ಜನಗಳಿಗೆ ನಮ್ಮ ಕರೆ ಸ್ವೀಕರಿಸ್ತಾ ಇಲ್ಲ ಅಥವಾ ನಮಗೆ ಬಿಸಿ ಬರ್ತಾ ಇದೆ ಇನ್ನೊಂದು ರೀತಿಯಾದಂಥ ಅಭಿಪ್ರಾಯಗಳೆಲ್ಲ ಕೂಡ ವ್ಯಕ್ತವಾಗ್ತಾ ಇತ್ತು ಫಲಿತಾಂಶ ಬೇರೆ ರೀತಿ ಬರ್ತಾ ಇದೆ ಇದೆಲ್ಲ ಕೂಡ ಆದರೆ ಈ ಮಿಸ್ ಕಾಲ್ ಸಮೀಕ್ಷೆಯಲ್ಲಿ ನಾವು ಗಮನಿಸೋದ್ರೆ ಆ ರೀತಿ ಯಾವುದೇ ಗೊಂದಲಗಳಿಲ್ಲ ಜನಗಳಿಗೆ ಯಾವುದೇ ರೀತಿ ಗೊಂದಲ ಕೇವಲ ನಾವು ತೋರಿಸಿರ್ತಕ್ಕಂಥ ನಂಬರ್ಗಳು ಈಗ ಏನು ನಾವು 4 ಅಭ್ಯರ್ಥಿಗಳನ್ನು ತೋರಿಸಿದ್ದೇವೆ ಹಾಲಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರು ಅವ್ರಿಗೆ ಆಗಿರ್ತಕ್ಕಂಥ ಒಂದು ನಂಬರನ್ನು ತೋರಿಸಿದ್ದೇವೆ ಆ ನಂಬರ್ಗೆ ಮಿಸ್ ಕಾಲ್ ಕೊಟ್ಟರೆ ಸಾಕು ಅವ್ರಿಗೆ ನೇರವಾಗಿ ಜನರ ಮತ ದಾಖಲಾಗುತ್ತೆ ಅವ್ರಿಗೋಗುತ್ತೆ ಹಾಗೆಯೇ ಸಿದ್ದರಾಮಯ್ಯ ಅವ್ರದ್ದು ಫೋಟೋವನ್ನು ಹಾಕಿದ್ದೀವಿ ಒಂದು ನಂಬರನ್ನು ಕೊಟ್ಟಿದ್ದೇವೆ ಮತ್ತೊಂದು ಕಡೆ ಎಚ್ ಡಿ ಕುಮಾರಸ್ವಾಮಿ ಅವರ ಫೋಟೋ ಮತ್ತು ಒಂದು ನಂಬರನ್ನು ಕೊಟ್ಟಿದ್ದೇವೆ ಡಿ ಕೆ ಶಿವಕುಮಾರ್ ಅವರ ಹೆಸರು ಅವರ ಫೋಟೋ ಮತ್ತೆ ಒಂದು ನಂಬರನ್ನು ಕೊಟ್ಟು ಮತ್ತು ಇತರರು ಯಾರಾಗ್ಬೋದು ಬೇರೆ ಇವರನ್ನು ಬಿಟ್ಟು ಬೇರೆಯವ್ರಿಗೆ ಯಾರಿಗೂ ಕೂಡ ಆಯ್ಕೆ ಇದ್ರು ಕೂಡ ಅವ್ರಿಗೆ ಮತವನ್ನು ಹಾಕೋದಿದ್ರೆ ನಾವು ಎಲೆಕ್ಷನಲ್ಲಿ ಮೇಲಿನವ್ರು ಯಾರು ಕೂಡ ಅಲ್ಲ ನಾವು ನೋಟಾ ಮತ ಚಲಾಯಿಸೋದಕ್ಕೆ ಯಾವ ರೀತಿ ಅವಕಾಶ ಇದೆ ಈ ಇಲ್ಲಿ ಕೂಡ ಅಷ್ಟೇ ನೀವು ತೋರಿಸಿರ್ತಕ್ಕಂಥ 4 ಜನ ಕೂಡ ನಮಗೆ ಸಮ್ಮತವಲ್ಲ ಬೇರೊಬ್ರು ಯಾರು ಆಗಬೇಕು ರಾಜ್ಯಕ್ಕೆ ಮುಖ್ಯಮಂತ್ರಿ ಅಂತಿದ್ರೆ ಆ ಅಭಿಪ್ರಾಯವನ್ನು ಕೂಡ ಅವರು ವ್ಯಕ್ತಪಡಿಸೋದಕ್ಕೆ ಸ್ವತಂತ್ರ ಇದ್ದಾರೆ ಅದು ಕೂಡ ನಾವು ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ ಈ ರೀತಿ ನಾವು ಮಾಡಿರುವಂಥ ಈ ಮೆಗಾ ಸರ್ವೆಗೆ ಹೇಗೆ ರೆಸ್ಪಾನ್ಸ್ ಬರ್ತಾ ಇದೆ ನಾವು ಬಳಸಿರ್ತಕ್ಕಂಥ ಟೆಕ್ನಾಲಜಿಯಲ್ಲಿ ಹೇಗೆ ಅದನ್ನು ಪರಿಶೀಲನೆ ಮಾಡ್ಬೋದು ಅಂತ ನೋಡ್ತಾ ಹೋದ್ರೆ ನಿನ್ನೆ ಕೂಡ ಇದನ್ನು ನಾವು ತೋರಿಸ್ತಾ ಇದ್ವಿ ಒಂದು ರೀತಿ ದಾಖಲೆ ಮಟ್ಟದಲ್ಲಿ ರೆಸ್ಪಾನ್ಸ್ ಬಂದಿದೆ ಅಂತ ಹೇಳ್ಬೋದು ಸಿಂಧೂರ ನೋಡಿ ಇಲ್ಲಿ ನಾವೀಗ ಒಂದು ಡ್ಯಾಶ್ಬೋರ್ಡನ್ನು ರಿಫ್ರೆಶ್ ಮಾಡ್ತಾ ಇದ್ದೀನಿ ಹೇಗೆ ಮಿಸ್ ಕಾಲ್ಗಳು ದಾಖಲಾಗಿದೆ ಅಂತೇಳಿ ಇವತ್ತು ಬೆಳಗ್ಗೆ ಇಂದ ಇದುವರೆಗೂ ಕೂಡ ದಾಖಲಾಗಿರುವಂಥ ಅಂದರೆ ನಿನ್ನೆ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೂ 12 ಗಂಟೆ ನಂತರ ದಾಖಲಾಗಿರುವಂಥ ಮಿಸ್ ಕಾಲ್ಗಳ ಸಂಖ್ಯೆಯನ್ನು ಈಗ ನಾವು ನೋಡೋದಾದರೆ 39,708 ಆದರೆ ನಿನ್ನೆ ಬೆಳಗ್ಗೆ 6 ಗಂಟೆಯಿಂದ ಇದುವರೆಗೂ ಸುಮಾರು 33 ಗಂಟೆಗಳಲ್ಲಿ ನಮಗೆ ದಾಖಲಾಗಿರ್ತಕ್ಕಂಥ ಒಂದು ಮಿಸ್ ಕಾಲ್ಗಳ ಸಂಖ್ಯೆ ಅಂದರೆ ನಿನ್ನೆಯಿಂದ ಬೆಳಗ್ಗೆ ಇವತ್ತಿನ 6 ಗಂಟೆವರೆಗೂ ಕೂಡ 24 ಗಂಟೆಯಲ್ಲಿ 1,03,674 ಮಿಸ್ ಕಾಲ್ಗಳು ದಾಖಲಾಗಿದರೆ ಇವತ್ತು ಬೆಳಗಿನಿಂದ ಇದುವರೆಗೂ ಕೂಡ 39,708 ಅಂದರೆ ಸುಮಾರು 1,40,000 ಹೆಚ್ಚು ಮಿಸ್ ಕಾಲ್ಗಳು ಇಲ್ಲಿ ದಾಖಲಾಗಿರ್ತಕ್ಕಂಥದ್ದು ಇದು ಯಾವ ಅಭ್ಯರ್ಥಿಗೆ
ತಾವು ಮತವನ್ನು ಹಾಕಬೇಕು ಯಾರು ಮುಖ್ಯಮಂತ್ರಿ ಆಗಬೇಕು ಅಂತ ತಿಳಿಸಿರ್ತಾರೆ ಅಲ್ಲಿಗೆ ದಾಖಲಾಗ್ತಾ ಹೋಗುತ್ತೆ ಒಂದು ಉದಾಹರಣೆಯನ್ನು ನಾವು ಇಲ್ಲಿ ನೋಡೋಣ ಯಾವ ರೀತಿ ಯಾರಿಗೆ ಮತಗಳು ದಾಖಲಾಗಿದೆ ನೋಡಿ ಇಲ್ಲಿ ಗಮನಿಸಬಹುದು ಇಲ್ಲಿ ಬಂದಿರತಕ್ಕಂತ ನಂಬರ್ಸ್ ಏನಿದೆ ರಾಜ್ಯದ ಮೂಲೆ ಮೂಲೆಗಳಿಂದ ಜನ ಕರೆ ಮಾಡಿರತಕ್ಕಂತದ್ದು ಅವರ ಮೊಬೈಲ್ ಸಂಖ್ಯೆ ಕೂಡ ಇಲ್ಲಿ ದಾಖಲಾಗಿದೆ ಅದನ್ನ ನಾವು ಸಂಪೂರ್ಣವಾಗಿ ತೋರಿಸುವಂತ ಅವಶ್ಯಕತೆಯನ್ನು ಕೂಡ ಇಲ್ಲ ಇಲ್ಲಿ ನೋಡಬಹುದು ಯಾರಿಗೆ ಅವರ ಮತ ದಾಖಲಾಗಿದೆ ಅಂತ ಹೇಳಿ ನಾವು ನೋಡಿ ಒಂದು ಉದಾಹರಣೆ ನೋಡೋದಾದ್ರೆ ಸಿದ್ದರಾಮಯ್ಯ ಅಂತಿದೆ ಅಲ್ಲಿ ಮುಂದೆ ನಂಬರ್ ಕೊಡಿದೆ 8069993003 ಸೋ ಈ ನಂಬರ್ ಗೆ ಅವರು ಮಿಸ್ ಕಾಲ್ ಕೊಟ್ಟಿದ್ರೆ ಅವರ ಹೆಸರಿಗೇನೆ ಆ ಮತ ದಾಖಲಾಗಿರುತ್ತೆ ಹಾಗೇನೇ ಬಸವರಾಜ ಬೊಮ್ಮಾಯಿ ಅವರಿಗೆ ಇರಬಹುದು ಡಿಕೆ ಶಿವಕುಮಾರ್ ಅವರಿಗೆ ಇರಬಹುದು ಎಚ್ಡಿ ಕುಮಾರಸ್ವಾಮಿ ಅವರಿಗೆ ಇರಬಹುದು ಅವರಿಗೂ ಕೂಡ ಸಾಕಷ್ಟು ಮತಗಳು ಇಲ್ಲಿ ಬರ್ತಾ ಇದೆ ಮಿಸ್ ಕಾಲ್ ಮೂಲಕ ಈ ರೀತಿ ಒಂದು ದಾಖಲೆ ಪ್ರಮಾಣದಲ್ಲಿ ಜನ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸುತ್ತಾರೆ ಆ ಮೂಲಕ ಪವರ್ ಟಿವಿ ನಡೆಸುವಂತ ಸಮೀಕ್ಷೆ ಮೇಲೆ ಸಾಕಷ್ಟು ನಂಬಿಕೆ ವಿಶ್ವಾಸಾರ್ಹತೆಯನ್ನ ನಾಳೆ ಜನ ಇಟ್ಕೊಂಡಿದ್ದಾರೆ ಸಿಂಧೂರ ರೈಟ್ ಸುರೇಶ್ ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಒಟ್ಟಾರೆಯಾಗಿ ನೋಡ್ತಾ ಇದ್ವಿ ಎಷ್ಟು ಟ್ರಾನ್ಸ್ಪರೆನ್ಸಿಯಿಂದ ಪವರ್ ಟಿವಿ ಸಮೀಕ್ಷೆಗಳನ್ನು ನಡೆಸ್ತಾ ಇದೆ ಅಂತ ಹೇಳಿ ಸೋ ಯಾರಾಗ್ತಾರೆ ಮುಖ್ಯಮಂತ್ರಿ ನಾಳೆ 12 ಗಂಟೆವರೆಗೂ ಟೈಮ್ ಇದೆ ಕಾಲ್ ಮಾಡಿ ನಿಮಗೆ ಯಾರಾಗಬೇಕು ರಾಜ್ಯದ ಮುಂದಿನ ಮುಖ್ಯಮಂತ್ರಿ ಅನ್ನೋದನ್ನ ಮಿಸ್ಡ್ ಕಾಲ್ ಕೊಟ್ಟು ತಿಳಿಸಿ